ನಮಸ್ಕಾರ ನಾಡಿನ ಮಹಾಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆ ದಾಸಳಿ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಮಹಾಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರೂ ಬೇವು ಬೆಲ್ಲ ತಿಂದು ನಾಡಿನ ಮಾತಾಡಲಿ ಒಳ್ಳೆಯದನ್ನ ಯೋಚನೆ ಮಾಡಲಿ ಎಲ್ಲರಿಗೂ ಭಗವಂತ ಒಳ್ಳೆಯದ ಒಳ್ಳೆಯದನ್ನ ಮಾಡಲಿ ಇಂತ ಕಷ್ಟ ಟೈಮಲ್ಲಿ ವರ್ಷ आ शक्ति हब्बाक शक्त बेले मध्ये हब्बाक भगवंत को शक्ति को सदर्भली ना केकोतनी एस एल बरीता एक्साम बरीता मकड़े पुरुष मत मत महिगे हेण्मे नान यारू दुतिगड़बाड़ यारू ता दुतिगड़ी ता एक्साम बरी कोविड टाइमली ಬಹಳಷ್ಟು ಅಡೆತಡೆಗಳು ಆಗಿದೆ ಟ್ಯೂಷನ್ ಮತ್ತೊಂದು ಒಟ್ಟು ಕ್ಲಾಸ್ ಅಲ್ಲೆಲ್ಲ ಯಾರು ಭಯ ಬಿಡಬೇಕಾಗಿಲ್ಲ ಈ ವರ್ಷ ಹಿಂದಿನ ವರ್ಷ ಎರಡು ವರ್ಷನೇ ನಮಗೆ ಎಜುಕೇಶನ್ ಸಮ ತೊಂದರೆ ಆಗಿದೆ ಆದರೆ ನೀವೆಲ್ಲ ಭಯ ಬೀಳ್ದಿರಾ ಯಾವುದೇ ಯೋಚನೆ ಕೆಟ್ಟದಾಗ ಯೋಚನೆ ಮಾಡ್ದಿರಾ ನೀವು ಎಕ್ಸಾಮ್ ಬರೀರಿ ಆ ದೇವರು ನಿಮ್ಮ ಜೊತೆ ಇರ್ತಾನೆ ನಿಮ್ಮ ಗುರುಗಳು ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆ ಇರ್ತಾರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ 137 ವರ್ಷ ಇತಿಹಾಸ ಇರತಕ್ಕಂತ ಒಂದು ಕಾಂಗ್ರೆಸ್ ಪಕ್ಷ ಕೇವಲ 6-7 ವರ್ಷದಲ್ಲಿ ನಾವೆಲ್ಲ ಮಾಡಿಬಿಟ್ಟಿದ್ದೀವಿ ಅಂತ ಭ್ರಮೆನಲ್ಲಿ ಅವರು ಏನು ಓಡಾಡ್ತಾ ಇದ್ದಾರೆ ನಾನು ನೇರವಾಗಿ ಹೇಳ್ತೇನೆ ನಾನು ಅಷ್ಟು ದೊಡ್ಡ ಮಾತಾಡಬಾರದು ಆದರೂ ಮಾತಾಡ್ತೀನಿ ನೀವು ಬ್ಯಾನೆಟ್ ಫಸ್ಟ್ ನಾವು ಇದರಲ್ಲಿ ಆಗ್ತಾ ಇದ್ವಲ್ಲ ಬ್ಯಾನೆಟ್ ಆಗ್ತಾ ಇದ್ವಲ್ಲ ಓಟ್ ಅದನ್ನ ಮಾಡಿ ಇವತ್ತು ನೀವು ಇವಿಎಂ ಮಿಷನ್ ರದ್ದು ಮಾಡಿ ಆವಾಗ ಕಾಂಗ್ರೆಸ್ ಗೆಲ್ಲುತ್ತಾ ಬಿಜೆಪಿ ಗೆಲ್ಲುತ್ತಾ ನೋಡೋಣ ಇವತ್ತು ರೋಡ್ ರೋಡಲ್ಲಿ ಸಂತೆ ಸಂತೆನಲ್ಲಿ ಫುಟ್ಪಾತ್ ಮೇಲೆ ಇವಿಎಂ ಮಿಷನ್ ಸಿಗ್ತಾ ಇದೆ ಒಂದು ಇವಿಎಂ ಮಿಷನ್ ಗೆ ಎಷ್ಟು ಸೆಕ್ಯೂರಿಟಿ ಬೇಕು ನಾನು ತೋರಿಸ್ತಾ ಇಲ್ಲ ತಾವೇ ಮೀಡಿಯಾದಲ್ಲಿ ತೋರಿಸ್ತಾ ಇದ್ದೀರಾ ಪ್ರಿಂಟ್ ಮೀಡಿಯಾದಲ್ಲಿ ತೋರಿಸ್ತಾ ಇದ್ದೀರಾ ಎಲ್ಲ ನೀವೇ ತೋರಿಸ್ತಾ ಇದ್ದೀರಾ ರೋಡ್ ರೋಡಲ್ಲಿ ಗಲ್ಲಿ ಗಲ್ಲಿ ಏನು ನಮ್ಮನೆ ಪಂಚರಾಜ್ಯ ಚುನಾವಣೆ ನಡೆಯಿತು ಎಲ್ಲ ಕಡೆ ಇವಿಎಂ ಮಿಷನ್ ಸಿಗ್ತಾ ಇದೆ ಬಿಜೆಪಿ ಯಾವೊಬ್ಬ ಲೀಡರ್ ಯಾವೊಬ್ಬ ಸಂಸದ ಮುಖ್ಯಮಂತ್ರಿ ಆಗಿ ಪ್ರಧಾನಿ ಆಗಿ ಕೇಂದ್ರದ ಹೋಮ್ ಮಿನಿಸ್ಟರ್ ಆಗಲಿ ಯಾರು ಇದರ ಬಗ್ಗೆ ಚಕಾರ ಎತ್ತಲಿಲ್ಲ ನಮ್ಮ ಕಾಂಗ್ರೆಸ್ ಅವರು ದಿನನಿತ್ಯ ಇದರ ಬಗ್ಗೆ ಹೋರಾಟ ಮಾಡ್ತಾನೆ ಇದ್ದಾರೆ ಆ ಹೋರಾಟ ಮಾಡ್ರೂ ಸಹ ಇವತ್ತು ಅವರಿಗೆ ಪಾಠ ಹೇಳಿಕೊಡೋರು ಬಹಳ ಜನ ಇದ್ದಾರೆ ಪಾಠ ಹೇಳಿಕೊಡ್ತಾರೆ ಅವರು ಏನು ಪಾಠ ಹೇಳಿಕೊಡ್ತಾರೆ ಸುಳ್ಳನ್ನ ನಿಜವನ್ನಾಗಿ ಮಾಡಿ ಅಂತವರಿಗೆ ಅವಕಾಶ ಇರತಕ್ಕಂತದ್ದು ಇವತ್ತಿಲ್ಲಿ ಬಿಜೆಪಿಗೆ ಇನ್ನ ಯಾವ ಯಾವ ಭಾಷೆಯಲ್ಲಿ ಹೇಳಬೇಕು ಅರ್ಥ ಆಗೋದಿಲ್ಲ ಸರ್ ಮಷಿನ್ ರೂಮರ್ಸ್ ಬಂದಿತ್ತು ಸರ್ ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲ ಅಲ್ಲ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಇರಬಹುದು ದೊಡ್ಡ ದೊಡ್ಡ ಏನು ನಮ್ಮ ಪಕ್ಷದಲ್ಲಿ ಇದ್ದಾರೆ ಅಧ್ಯಕ್ಷರಿಂದ ಹಿಡ್ಕೊಂಡು ಸಿದ್ದರಾಮಯ್ಯರಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಹೇಳಿದ್ದಾರೆ ಇವಿಎಂ ಮಿಷನ್ ನೀವು ಇರೋವರೆಗೂ ನೀವು ಹಿಂಗೆ ಮಾಡ್ತೀರಿ ಅಂತ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಇದು ರಾಮರಾಜ್ಯ ಅಲ್ಲ ಇದು ತೊಗಲಕ್ ರಾಜ್ಯ ನಡೀತಾ ಇದೆ ಇವಾಗ ಅಷ್ಟೇ ಬೇರೆ ಏನಿಲ್ಲ ಇಲ್ಲಿ ಸರ್ ಮತ್ತೆ ಅದು ಹಿಜಾಬ್ ಬಗ್ಗೆ ಬಂದ್ರೆ ಹಿಜಾಬ್ ಹಾಕೊಳ್ಳೋದು ಬ್ಯಾನ್ ಮಾಡಿದ್ದಾರೆ ಸರ್ ಮಕ್ಕಳಿಗೆ ಸ್ಕೂಲು ಕಾಲೇಜಸ್ ಆಗಲಿ ಅವರು ಎಕ್ಸಾಮು ನಡೀತಾ ಇದೆ ಎಕ್ಸಾಮಲ್ಲಿ ಕೊಡ್ತಾ ಇಲ್ಲ ಈಗ ಸುಪ್ರೀಂ ಕೋರ್ಟಲ್ಲಿನೂ ಅದು ತಗೊಂಡಿಲ್ಲ ಸರ್ ರಾಜ್ಯದ ರಾಷ್ಟ್ರದ ಜನರನ್ನ ದಿಕ್ಕು ತಪ್ಪಿಸೋ ಕೆಲಸವನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರ್ತಕ್ಕಂಥ ಜನ ಈ ಕಡೆ ಮೈಂಡ್ ಇರ್ತಕ್ಕಂಥ ಡಿವೈಡ್ ಮಾಡೋಕ್ಕೋಸ್ಕರ ಇದು ಮಾಡ್ತಾ ಇರ್ತಕ್ಕಂಥದ್ದು ಹಿಜಾಬ್ದು ಪ್ರಶ್ನೆ ಅಲ್ಲ ಹಿಜಾಬ್ದು ಹಿಂದೆಯಿಂದ ಬರ್ತಕ್ಕಂಥ ಅವ್ರೇನು ಸಂಸ್ಕಾರ ಅದು ಈ ಭಾರತ ದೇಶದಲ್ಲಿ ಅವ್ರೇನು ಅವತ್ತಿಂದ ಬದುಕ್ತಾ ಇದ್ದಾರೆ ಆ ಒಂದು ರೀತಿಯೇ ಅವ್ರು ಬದುಕ್ತಾ ಇದ್ದಾರೆ ಇವತ್ತೇನು ಹೊಸ ಇದೇನಲ್ಲ ಇದು ಆದರೆ ಇವರು ಏನು 7 ವರ್ಷದಿಂದ ಇವರು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರು ದಾರಿ ತಪ್ಪಿಸೋ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ದಿಕ್ಕು ತಪ್ಪಿಸೋದು ಅಂತ ಹೇಳ್ತಾರೋ ಅದನ್ನು ಮಾಡ್ತಾ ಇದ್ದಾರೆ ಇವರು ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ಇನ್ನು ಅದ್ರ ಬಗ್ಗೆ ಸ್ಟ್ರೈಕ್ ಇವಾಗ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರ ಇದ್ದಾಗ 25 ಪೈಸಾ 30 ಪೈಸಾ ಇದ್ದರೆ ಬಿಜೆಪಿ ಸರ್ಕಾರ ಎಲ್ಲ ಬಟ್ಟೆ ಬಿಚ್ಚಾಕೊಂಡು ಓಡಾಡೋರು ಅರಬೆತ್ಲೇಲಿ ಓಡಾಡೋರು ರೇಟ್ ಜಾಸ್ತಿ ಮಾಡ್ಬಿಟ್ರು ಕಾಂಗ್ರೆಸ್ ಅವರು ಅಂತೇಳಿ ನೀವು ರಾತ್ರಿ ಮನೆಗೆ ಬೆಳಗ್ಗೆ ಎದ್ದೋಷ್ಟಕ್ಕೆ ನೀವು ರೇಟ್ ಜಾಸ್ತಿ ಮಾಡ್ತೀರಾ ಇದ್ರ ಬಗ್ಗೆ ಯಾರನ್ನ ಕೇಳೋಕೆ ಹೋದ್ರೆ ಅದನ್ನು ಡಿವೇಟ್ ಮಾಡ್ತೀರಾ ಇಲ್ಲ ಯಾವುದನ್ನು ಇದೊಂದು ಸಂವಿಧಾನದ ಬಗ್ಗೆ ಮಾತಾಡ್ತೀರಾ ಇಲ್ಲಾಂದರೆ ಇವಾಗ ಹಿಜಾಬ್ದೊಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಇದಕ್ಕೆ ಬುದ್ಧಿಜೀವಿಗಳು ಸಾಹಿತಿಗಳು ಇವರೆಲ್ಲ ಭಾಳಷ್ಟು ಜನ ಮಾತಾಡಿದ್ದಾರೆ ಏನಂತ ಮಾತಾಡಿದ್ದಾರೆ ಇದ್ರ ಬಗ್ಗೆ ದಯವಿಟ್ಟು ಇದ್ರ ಬಗ್ಗೆ ನಿಲ್ಲಿಸಿ ಹಿಜಾಬ್ ಅನ್ನೋದು ಇವತ್ತಿಂದ ಉಟ್ಕೊಂಡಿರ್ತಾರಲ್ಲ
ನಮ್ಮ ಹಿಂದೂ ದೇಶ ಏನು ಭಾರತ ದೇಶ ಯಾವತ್ತು ಸೃಷ್ಟಿಯಾಯಿತು ನಮ್ಮ ಕಾನೂನುಗಳೆಲ್ಲ ಒಪ್ಪಿ ಬರ್ತಿದ್ದ ಬಂದಿರತಕ್ಕಂತವರೆಲ್ಲ ಒಪ್ಪಿ ಬದುಕ್ತಾ ಇರತಕ್ಕಂತವರು ಹಿಂದೂ ಮುಸ್ಲಿಮ್ಸ್ ಗೆ ವೈರತ್ವ ತಂದು ಇವರನ್ನ ಒಬ್ಬರಿಗೊಬ್ಬರು ಹೊಡೆದಾಡಿ ಸಾಯಿಲಿ ಅಂತಕಂತ ಮಾಡ್ತಾ ಇದ್ದೆ ಬಿಜೆಪಿ ತತ್ವ ಇದು ಆರ್ಎಸ್ಎಸ್ ಅವರು ಇವರೆಲ್ಲ ಮಾಡ್ತಾ ಇದ್ದಕಂತದು ಇವತ್ತು ಜನಗಳು ನೋಡ್ತಾ ಇದ್ದಾರೆ ನೀವೇನಾದರೂ ಏನು ಐದು ಕ್ಷೇತ್ರದಲ್ಲಿ ಐದು ಇದರಲ್ಲಿ ರಾಜ್ಯಗಳಲ್ಲಿ ನೀವು ನಾಲ್ಕು ಮೂರು ರಾಜ್ಯಗಳಲ್ಲಿ ಗೆದ್ದಿದ್ದೀರಾ ಕರ್ನಾಟಕದಲ್ಲಿ ನೀವು ಭ್ರಮೆ ಇದೆ ನಿಮಗೆ ನಾವು ಗೆದ್ದುಬಿಡ್ತೀವಿ ಹಾಗೆ ಹೀಗೆ ಅಂತೇಳಿ ನೀವೇನು ಜನ ಆರಿಸಿ ಬಂದು ಅಧಿಕಾರ ನಡೆಸ್ತಾ ಇಲ್ಲ ರಾಜ್ಯದಲ್ಲಿ ಹಿಂದಿನ ಭಾಗದಿಂದ ಬಂದು ನೀವು ರಾಜ್ಯ ಆಳ್ತಾ ಇರೋದು ನೀವು ಅದರಲ್ಲಿ 17 ಜನ ನೀವು ಬಿಜೆಪಿ ಮತ್ತು ದಳದವ್ರನ್ನ ಕರ್ಕೊಂಡು ಹೋಗಿ ರಾಜ್ಯ ಆಳ್ತಾ ಇರತಕ್ಕಂಥದ್ದು ಏನು ಕೆಲಸ ಮಾಡ್ತಾ ಇದ್ದೀರ ಅಂತ ಜನಕ್ಕೆ ತಿಳಿಸಿ ನಿಮ್ಮ ಜನಕ್ಕೆ ಏನು ಮಾಡ್ತಾ ಇದ್ದೀರ ಅಂತ ನಿಮ್ಮ ಕಾರ್ಯಕ್ರಮಗಳೇನು ತಿಳಿಸಿ ಕೋವಿಡ್ ಬಂದಾಗ ಕೋವಿಡ್ ದಿಕ್ತಪ್ಸಿದ್ರ ಒಂದು ಮೊದಲನೇ ಅಲೆ ಎರಡನೇ ಅಲೆ ಮೂರನೇ ಅಲೆ ಅಂತೇಳಿ ಅದರಲ್ಲಿ ಇಬ್ಬರು ಮುಖ್ಯಮಂತ್ರಿಗಳು ಚೇಂಜ್ ಆದರು ಇನ್ನೊಬ್ಬರು ಮುಖ್ಯಮಂತ್ರಿ ರೆಡಿ ಇದ್ದಾರೆ ಅದರಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವಾಗ ಹಿಜಾಬ್ ಬಗ್ಗೆ ಅದು ಇವತ್ತದಲ್ಲ ಭಾರತ ದೇಶ ಯಾವತ್ತು ನಮಗೆ ಸ್ವತಂತ್ರ ಬಂತು ಅದನ್ನೆಲ್ಲ ಒಪ್ಪಿ ಬಂದಿರತಕ್ಕಂಥವ್ರು ಅವರೆಲ್ಲ ಅಂಥದ್ದೇನೋ ಸಮಸ್ಯೆ ಇದ್ದರೆ ಕೂತ್ಕೊಂಡು ಮಾತಾಡಲಿ ಇವಾಗ ನೋಡಿ ಏನೆಲ್ಲ ತರ್ತಾ ಇದ್ದಾರೆ ಮುಸ್ಲಿಮ್ಸ್ನ ಒಂದು ಥರ ಏನೋ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟು ಅವ್ರದ್ದು ಅವರಿಂದನೇ ಇರೋದು ಒಂದು ಮಾತು ಮಾಡಿದ್ರು ಅವರವ್ರ ಅಭಿರುಚಿಗೆ ತಕ್ಕಂತೆ ಅವ್ರು ನಡ್ಕೊತಾರೆ ಇಡೀ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪರವಾಗಿದ್ದಾರೆ ಅಂತ ನಾವು ಇಲ್ಲಿ ಹೇಳೋಕ್ಕಲ್ಲ ಸರ್ ಮುಂಚೆನೂ ಬೆಲೆ ಏರಿಕೆ ಎಲ್ಲ ಜಾಸ್ತಿ ಇತ್ತು ಸರ್ ಇನ್ನೂ ಮತ್ತೆ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದಾರೆ ಗ್ಯಾಸ್ ರೇಟು ಜಾಸ್ತಿ ಇದೆ ಮತ್ತೆ ಬೈಕಾಟ್ ಹಲಾಲ್ ಅಂತ ಕೊಟ್ಟಿದ್ದಾರೆ ಇದು ಮಾಡ್ತಾ ಇದ್ದಾರೆ ಸರ್ ಇಂಥ ಪರಿಸ್ಥಿತಿಯಲ್ಲಿ ಬಡವರು ಏನು ಮಾಡಬೇಕು ಸರ್ ಇವಾಗ ಏನಾಗಿದೆ ರಷ್ಯಾ ಮತ್ತು ಉಕ್ರೇನ್ದು ಯುದ್ಧ ನಡೀತಾ ಇದೆ ರಷ್ಯಾ ಉಕ್ರೇನ್ ಯುದ್ಧ ನೇರವಾಗಿ ನಡೀತಾ ಇದೆ ಬಿಜೆಪಿಯವರು ನಮ್ಮಗಳ ಮೇಲೆ ಈ ಥರ ಇಂಡೈರೆಕ್ಟ್ ಆಗಿ ಯುದ್ಧ ಮಾಡ್ತಾ ಇದ್ದಾರೆ ಅಲ್ಲಿ ನಿಜವಾಗ್ಲೂ ಯುದ್ಧ ನಡೀತಾ ಇದೆ ಇವರು ಇಂಡೈರೆಕ್ಟಾಗಿ ಯುದ್ಧ ಮಾಡ್ತಾ ಇದ್ದಾರೆ ಜನಗಳ ಬೆಲೆ ಏರಿಕೆ ಮಾಡಿ ಅವರಾಗೆ ಜನ ಸಾಯಬೇಕು ಏನಿವತ್ತು ನಮ್ಮ ದೇಶದಲ್ಲಿ ವಿದ್ಯಾವಂತರಿಗೆ ಏನು ಲಕ್ಷಾಂತರ ರೂಪಾಯಿ ಕೋಟಿ ಗಟ್ಟಲೆ ಕೊಟ್ಟು ಇವತ್ತು ವಿದ್ಯಾಭ್ಯಾಸ ಮಾಡ್ತಾರೆ ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅವರಿಗೆ ಕೈಗೆ ಕೆಲಸ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಚಿಂತೆ ಇಲ್ಲ ಪ್ರಧಾನಿಗಳಿಗೆ ಅದ್ರ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು ಚಿಂತೆ ಇಲ್ಲ ಅವರು ಮುಖ ಮುಚ್ಕೊಂಡು ತಲೆ ಮುಚ್ಕೊಂಡು ಹೋಗಕ್ಕೆ ಇವತ್ತು ಸೃಷ್ಟಿ ಮಾಡಿದ್ರು ಎಲ್ಲಿದೆ ಎಲ್ಲಿದೆ ಕಾನೂನು ಎಲ್ಲಿದೆ ಇಲ್ಲ ನಾನೇನಾದರೂ ರಾಜಕೀಯವಾಗಿ ಮಾತಾಡ್ತಾ ಇಲ್ಲ ನಾನು ವಾಸ್ತವವಾಗಿ ಮಾತಾಡ್ತಾ ಇದ್ದೀರಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಮಾತಾಡ್ತಾ ಇದ್ದೀರಿ ಇವತ್ತೇನಾದರೂ ಆಗಿದೆಯಾ ಹಿಜಾಬ್ ಇವತ್ತೇನಾದರೂ ಬಂದಿದೆಯಾ ನೀವು ಮಾಡಿರ್ತಕ್ಕಂಥ ಸರಿನಾ ಶಾಲಾ ಮಕ್ಕಳಿಗೆ ನೀವು ಕೇಸರಿ ಶಾಲೆಗಳನ್ನ ಕೊಟ್ರ ಲಕ್ಷ ಲಕ್ಷ ಶಾಲೆಗಳು ಕೊಟ್ರ ನೀವೇ ಟಿ ವಿಲಿ ತೋರಿಸಿದ್ರ ಆ ಮಕ್ಕಳನ್ನ ದಾರಿ ತಪ್ಪಿಸಿದ್ರ ವಿದ್ಯಾಭ್ಯಾಸ ಮಾಡೋ ಟೈಮಲ್ಲಿ ಅವ್ರನ್ನ ದಾರಿ ತಪ್ಪಿಸಿದ್ರ ನೀವು ಎಲ್ಲಿಗೆ ತೊಗೊಂಡೋಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ ಲ್ಯಾಂಡ್ ಆರ್ಡರ್ ಏನಾಗ್ತಾ ಇದೆ ದಯವಿಟ್ಟು ನಾನು ಹೇಳ್ತೇನೆ ಇದನ್ನು ಬಿಡಿ ಅಭಿವೃದ್ಧಿ ಕಡೆ ಬಗ್ಗೆ ಚಿಂತೆ ಮಾಡಿ ರಾಜ್ಯದ ಅಭಿವೃದ್ಧಿ ನೋಡಿ ಜನ ಸಾಯ್ತಾ ಇದ್ದಾರೆ ಇವತ್ತು ಮನೆಗಳು ಕಳ್ಕೊಂಡಿದ್ದಾರೆ ಕೊರೋನಾ ಟೈಮಲ್ಲಿ ಮನೆಗಳು ಕಳ್ಕೊಂಡಿದ್ದಾರೆ ಕೆಲಸ ಕಳ್ಕೊಂಡಿದ್ದಾರೆ ಇಂಥ ಟೈಮಲ್ಲಿ ನೀವು 50 ರೂಪಾಯಿ ಸಿಲಿಂಡರ್ ರೇಟ್ ಜಾಸ್ತಿ ಮಾಡ್ತೀರಾ 15 ರೂಪಾಯಿ 20 ರೂಪಾಯಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡ್ತೀರಾ ಬೇಳೆ 200 ರೂಪಾಯಿ ಇದು ಎಣ್ಣೆ ಕುಕ್ಕಿಂಗ್ ಆಯಿಲ್ ಇವತ್ತು ಎಣ್ಣೆ ಇವತ್ತು 200 ರೂಪಾಯಿ ದಾಟಿದೆ ಬೇಳೆ 100 ರೂಪಾಯಿ ದಾಟಿದೆ ಯಾವ ರೀತಿ ಜನಗಳು ಹಬ್ಬ ಹುಣ್ಣಿಮೆಗಳು ಮಾಡ್ಕೊಳ್ಬೇಕು ದಯವಿಟ್ಟು ನಿಮಗೇನಾದರೂ ಗೌರವ ಇದ್ದರೆ ಜನಗಳ ಬಗ್ಗೆ ಸಾಮಾನ್ಯ ಜನಗಳ ಬಗ್ಗೆ ನಿಮಗೇನಾದರೂ ಗೌರವ ಇದ್ದರೆ ಇದ್ರ ಬಗ್ಗೆ ಚಿಂತೆ ಮಾಡಿ ಬಿಡಿ ಹಿಜಾಬ್ ಬಗ್ಗೆ ಬಿಡಿ ಹಲಾಲ್ ಕಟ್ಟು ಈ ಕಟ್ಟು ನಿಮ್ಮ ಸಂಪ್ರದಾಯ ನೀವು ಮಾಡ್ತೀರಾ ಅವ್ರ ಸಂಪ್ರದಾಯ ಅವ್ರು ಮಾಡ್ತಾರೆ ಅದಕ್ಕೆ ವ್ಯಾಖ್ಯಾನಗಳು ಟಿ ವಿಗಳಲ್ಲಿ ಕೂತ್ಕೊಂಡು ಬುದ್ಧಿಜೀವಿಗಳ ಜೊತೆ ವ್ಯಾಖ್ಯಾನಗಳು ಮಾಡ್ತೀರಾ ಅವ್ರು ಯಾರೂ ನೋಡೇ ಇಲ್ಲ ಅವ್ರು ಯಾರು ಮಾತಾಡ್ತಾರೆ ನಾವು ನೋಡಲೇ ಇಲ್ಲ ಅದನ್ನು ಸರ್ ಈಗ ಬೆಲೆ ಏರಿಕೆ ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಆಯ್ತಂತ ನೀವು ಮುಂಚೆಯಿಂದ ಕೊರೋನಾ ಟೈಮಿಂದ ಈ ಟೈಮ್ಗೂ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ ಬಡವರಿಗೆ ಎಲ್ಲ ಜನತೆಗೆ ದಾಸರಳ್ಳಿ ಪಿನ್ಯಾ ಕ್ಷೇತ್ರದಲ್ಲಿ ಎಲ್ಲ ಸೊ ಈಗ ಏನು ಮಾಡೋಣ ಅಂತ ಯೋಚನೆ ಮಾಡಿದ್ರು ನೋಡಿ ರಾಜ್ಯದ ಜನತೆ ಇಷ್ಟು ಕಷ್ಟಕಾಲದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಸೋತಿದ್ರು ಸಹ ಸುಮಾರು 1.5 ಲಕ್ಷ ಜನಕ್ಕೆ ನಾವು ಊಟ ಕೊಟ್ಟಿದ್ದೀವಿ ಮನೆ ಬಾಗಿಲಿಗೆ ತಗೊಂಡು ಊಟ ಕೊಟ್ಟಿದ್ದೀವಿ ಸುಮಾರು 35,000 ರಿಂದ 40,000 ಒಂದು ಮನೆಗೆ 15 ಕೆ ಜಿ ರೇಷನ್ನು 15 ಕೆ ಜಿ ವೆಜಿಟೇಬಲ್ ತರಕಾರಿ 30 ಕೆ ಜಿ 35,000 ಜನಕ್ಕೆ ನಾವು ಕೊಟ್ಟಿದ್ದೀವಿ ಅದಾದಮೇಲೆ ಎಲ್ಲ ರೀತಿ ಸ್ಯಾನಿಟೈಸರ್ ಇರ್ಬೋದು ಮಾಸ್ಕ್ ಇರ್ಬೋದು ನೀರಿರ್ಬೋದು ನಾವೇನು ಜನಕ್ಕೆ ಏನು ಅವಶ್ಯಕತೆ ಇದೆ ಅವತ್ತಿನ ದಿವಸಕ್ಕೆ ನಾವೆಲ್ಲ ಕೊಟ್ಟಿದ್ದೀವಿ ಇದೇ ರೀತಿ ರಾಜ್ಯದಲ್ಲಿ ಯಾರೂ ಕೊಡಲಿಲ್ಲ 5 ಸರಿ 10 ಸರಿ ಗೆದ್ದಿರೋರು ಕೊಡಲಿಲ್ಲ ಬಡವರಿಗೆ ಸಿಲಿಂಡರ್ ಕೊಟ್ಟಿದ್ದೀವಿ ನಾವು
ಹೆಣ್ಣುಮಕ್ಕಳಿಗೆ ಹಬ್ಬ ಹುಣ್ಣಿಮೆಗಳಿಗೆ ಸೀರೆಗಳು ಕೊಟ್ಟಿದ್ದೀವಿ. ಪ್ರಾಮಾಣಿಕವಾಗಿ ಒಂದು ಪಕ್ಷ ಸಂಘಟನೆ ನಾವೇನು ಮಾಡಬೇಕು, ಕಾಂಗ್ರೆಸ್ ಪಕ್ಷ ದಾಸರಳ್ಳಿ ಮತ್ತೆ ಒಂದು ಬಾವುಟ ಆಸಬೇಕು ಅಂತ ದಿಕ್ಕಲ್ಲಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ.